ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಮೇ 14ರಂದು ಉಡುಪಿಯಲ್ಲಿ ಒಂದು ಸಮಾವೇಶ ನಡೀತಾ ಇದೆ, ಸಾಮರಸ್ಯ ನಡಿಗೆ ಅನ್ನುವಂತಹ ಒಂದು ಸಹಬಾಳ್ವೆ ಸಮಾವೇಶ. ಸೊ ಈ ಸಮಾವೇಶದಲ್ಲಿ ಹಲವಾರು ಜನರು ಭಾಗಿಯಾಗಲಿದ್ದಾರೆ. ಸೊ ಈ ಸಮಾವೇಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಕಾರ್ಯಕ್ರಮನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅಬ್ದುಲ್ ಅಜೀಜ್ ಉದ್ಯ ಅವರ. ಇವರು ಸಾಮಾಜಿಕ ಕಾರ್ಯಕರ್ತರು, ಹಾಗೆ ಸಹಬಾಳ್ವೆಯಲ್ಲಿ ಕೂಡ ಇವರು ಇದ್ದಾರೆ. ಸೊ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ಬರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಬಾಲಕೃಷ್ಣ ಶೆಟ್ಟಿ ಅಂತ ಹೇಳಿ, ಸಂಚಾಲಕ ಸಮಿತಿಯ ಸದಸ್ಯರು, ಹಾಗೆ ಅವರು ಸಹಬಾಳ್ವೆಯಲ್ಲಿ ಕೂಡ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ವೀಕ್ಷಕರೇ, ಅಮೃತ್ ಶಣೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳ ಜೊತೆ ನಾವು ಇವತ್ತಿನ ಇವತ್ತು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಸರ್, ಮೊದಲನೇದಾಗಿ ನಾನು ಅಬ್ದುಲ್ ಸರ್ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಏನು ಇದು ಮೇ 14ರಂದು ನಡೆಯುವಂಥ ಒಂದು ಸಾಮರಸ್ಯ ನಡಿಗೆ? ಏನೋ ನಮ್ಮ ಉಡುಪಿಯಲ್ಲಿ ಕಳೆದ 5 ತಿಂಗಳಿಂದ ನೀವು ಗಮನಿಸುತ್ತಿರಬಹುದು, ಇಲ್ಲಿ ಯಾವ ರೀತಿ ಈ ಸಹಬಾಳೆಯನ್ನು ಚ್ಯುತಿ ತರುವಂತಹ ಕೆಲಸ ನಡೀತಾ ಇದೆ. ಒಂದು ಕಡೆ ಮತಾಂತರ, ಇದರ ನಂತರ ಇಲ್ಲಿ ಹಿಜಾಬ್ ವಿವಾದ, ಆನಂತರ ಏನು ವ್ಯಾಪಾರದ ಬಗ್ಗೆ ಮತ್ತು ಆಜಾನ್ನ ಬಗ್ಗೆ, ಇದನ್ನು ಇಟ್ಕೊಂಡು ಸಮಾಜವನ್ನು ಧ್ರುವೀಕರಣ ಮಾಡುವಂತಹ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಭಾರತ ದೇಶದಲ್ಲಿ ಕೂಡ ಈ ಸಹಬಾಳ್ವೆ ಹಿಂದಿನಿಂದಲೂ ಇದ್ದದ್ದು, ಎಲ್ಲ ಬಹುಸಂಸ್ಕೃತಿಯ ಈ ಸಮಾಜದಲ್ಲಿ ವಿವಿಧ ಧರ್ಮೀಯ ವಿಚಾರಧಾರೆಯ ಹಿನ್ನೆಲೆ ಉಳ್ಳವರು ಕೂಡಿಕೊಂಡುವಳಿಕೆಯಿಂದ ಅನ್ಯೋನ್ಯವಾಗಿ ಇದ್ದಂತಹ ಈ ಸಮಾಜ ಇಂದು ಯಾಕೋ ಕಾರಣಗಳಿಗಾಗಿ ಕೆಲವು ದುಷ್ಟಶಕ್ತಿಗಳು ಅದನ್ನು ಮುರಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಮತ್ತು ಈಗ ಇದನ್ನು ಸಹಿಸಿದರೆ, ಅಂದರೆ ನಾವು ಈಗಲೂ ಇದನ್ನು ಸಹಿಸ್ತಾ ಇದ್ದರೆ, ಈ ಸಹಬಾಳ್ವೆಯನ್ನು ಬಯಸುವಂತಹ ಜನರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಕೊಡಲಿಲ್ಲ ಅಂದರೆ ಮುಂದೆ ಇದು ಇನ್ನಷ್ಟು ಅನಾಹುತ ಆಗ್ತಿದೆ. ಆ ಕಾರಣಕ್ಕಾಗಿ ನಾವು ಈ ಸಹಬಾಳ್ವೆ ನಡಿಗೆ ಮತ್ತು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಓಕೆ, ಸಹಬಾಳ್ವೆ ನಡಿಗೆ ಮತ್ತು ಸಮಾವೇಶವನ್ನು ನೀವು ನಡೆಸ್ತಾ ಇದ್ದೀರಾ. ಅದೇ ರೀತಿ ಬಾಲಕೃಷ್ಣ ಸರ್, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳು ಭಾಗಿಯಾಗ್ತಾ ಇದ್ದರಾ, ಅಥವಾ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ಏನೋ ಆಡಳಿತ ಪಕ್ಷದವರ ಏನೋ ಲೋಪದೋಷಗಳನ್ನು ಒಂದು ಹೇಳುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ, ಏನು ಹೇಗೆ? ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಅವರ ಮುತುವರ್ಜಿಯಲ್ಲಿ ಇದು ನಡೀತಾ ಇಲ್ಲ. ವ್ಯಕ್ತಿಗಳು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಅವರು ಸೇರಿರ್ಬೋದು, ಅದು ಬೇರೆ ವಿಷಯ. ಆದರೆ ಎಲ್ಲರೂ ಸಮಾಜದಲ್ಲಿ ಒಂದು ಸಹಬಾಳ್ವೆ ನಡೀಬೇಕು, ಸಾಮರಸ್ಯ ಬೆಳಿಬೇಕು, ಆ ಉದ್ದೇಶದಿಂದ ಇದನ್ನು ಎಲ್ಲರೂ ಮಾಡಿರುವಂಥದ್ದು. ಮತ್ತು ನಮ್ಮ ಸಹಬಾಳ್ವೆ ಅನ್ನೋ ಸಂಘಟನೆ ಇವತ್ತು ನಿನ್ನೆದಲ್ಲ, ಸಾಧಾರಣ 3-4 ವರ್ಷದಿಂದನೇ ನಾವು ಇದನ್ನು ಮಾಡಿಕೊಂಡು ಬಂದಿದ್ದೇವೆ. ಸಮಾಜದಲ್ಲಿ ಸಾಮರಸ್ಯ ಬೆಳಿಬೇಕು ಅನ್ನುವಂಥದ್ದು ಇದೆ. ನಿಮಗೆ ಕುವೆಂಪು ಅವರು ಬರೆದಿರುವಂಥ ಒಂದು ಇದು, ಕರ್ನಾಟಕ ಅನ್ನೋದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ, ಅಂಥದ್ದು ಉಡುಪಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಈಗ ಅಜೀಜ್ ಅವರು ಹೇಳಿದಾಗೆ 5 ತಿಂಗಳಿಗಿಂತ ಈಚೆಗೆ ಜಾಸ್ತಿ ಆಗಿದೆ, ಬಟ್ ಕೆಲವು ವರ್ಷಗಳಿಂದ ಅದು ಜನರನ್ನು ಡಿವೈಡ್ ಮಾಡುವಂಥ ಕೆಲಸ ನಡೀತಾ ಇದೆ. ಇಲ್ಲಿ ಜನರು ಒಂದಾಗಿ ಬಾಳ್ತಾ ಇದ್ದರು, ಈಗಲೂ ಹಲವಾರು ಕಡೆ ಒಂದಾಗಿ ಇದ್ದರು. ಈಗ ಉದಾಹರಣೆಗೆ ನಮ್ಮ ಅತ್ತೂರು ಚರ್ಚ್ನಲ್ಲಿ, ಅಲ್ಲಿ ಎಲ್ಲ ಧರ್ಮದ ಜನರು ಆ ಚರ್ಚಿಗೆ ಇದು ಮಾಡ್ತಾರೆ. ಹಾಗೆ ನಮ್ಮ ಬ್ರಹ್ಮಾವರದಲ್ಲಿ ಒಂದು ನಾಗದೇವರದೊಂದು ಇದಿದೆ, ಅದಕ್ಕೆ ಬೇರೆ ಬೇರೆ ಧರ್ಮದವರು ಕೂಡ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ಇಂತಹ ಒಂದು ಸಹಬಾಳ್ವೆಯ ಸಾಮರಸ್ಯದ ಒಂದು ಕೇಂದ್ರ ಆಗಿ ಉಡುಪಿ ಇತ್ತು, ಅದನ್ನು ಇವತ್ತು ಡಿವೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಆಗಬಾರ್ದು ಅಂತೇಳಿ ಹೇಳುವಂಥ ಉದ್ದೇಶದಿಂದ ಇದು ಮಾಡ್ತಾ ಇರೋದು. ಯಾವುದೇ ರಾಜಕೀಯ ಪಕ್ಷದ ಉದ್ದೇಶ ಈಡೇರಿಸಲಿಕ್ಕಾಗಲಿ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದವನ್ನು ವಿರೋಧ ಮಾಡಲಿಕ್ಕೋಸ್ಕರ ಅಲ್ಲ, ಸಹಬಾಳ್ವೆಯನ್ನು ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ವಿರೋಧ ಮಾಡೋದಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ. ಸಾಮರಸ್ಯಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡ್ತೀವಿ. ಸಮಾಜ ಶಾಂತಿಯುತವಾಗಿರಲು ಒಂದು ಪ್ರಯತ್ನ ಮಾಡ್ತಾ ಇದೆ. ಶಾಂತಿಯುತವಾಗಿರಬೇಕು, ಎಲ್ಲರೂ ಅಣ್ಣ ತಮ್ಮಂದರಂತೆ ಇರುವಂತ ವ್ಯವಸ್ಥೆ ಆಗಬೇಕು. ಬಹಳ ಒಂದು ಒಳ್ಳೆಯ ಉದ್ದೇಶ ಅಂತ ಹೇಳ್ಬೋದು ಸರ್ ತಮ್ಮ ಈ ಕಾರ್ಯಕ್ರಮದ ಬಗ್ಗೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಟ್ಟು ಅಂದ್ರೆ ಎಷ್ಟು ಜನ ಭಾಗಿಯಾಗ್ತಾ ಇದ್ದಾರೆ? ಕೇವಲ ಉಡುಪಿಯವರೇ ಮಾತ್ರ ಇರ್ತಾರಾ ಈ ಸಮಾವೇಶದಲ್ಲಿ, ಅಥವಾ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬರುವಂತಹ ಒಂದು ಉಂಟ ಅಂತ? ಈಗ ಉಡುಪಿಯಲ್ಲಿ ಈಗ ನಾವೀಗ ಕಾರ್ಕಳದಿಂದ ಬಂದ್ವಿ, ಅಲ್ಲಿ ಒಂದು ಎಲ್ಲ ಅಲ್ಲಿಯ ಮುಖ್ಯಸ್ಥರ ಒಂದು ಸಭೆ ನಡೆಸಿ ಬಂದ್ವಿ. ಉಡುಪಿ ಜಿಲ್ಲೆಯಿಂದನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ.
ಅದಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಜನ ಇದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಒಂದು ಅಂದಾಜು ಪ್ರಕಾರ ಕನಿಷ್ಠ ಒಂದು 20,000ಕ್ಕಿಂತಲೂ ಜಾಸ್ತಿ ಜನ ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಒಂದು ಇದು ವರದಿಗಳು ಬರ್ತಾ ಇದ್ದಾವೆ. ಸೊ ಅಷ್ಟು ದೊಡ್ಡದಾಗಿ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅತಿ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ. ಆ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಂತೇಳಿದರೆ ಅರ್ಥ ಏನಂದರೆ ಜನರಿಗೆ ಇವತ್ತು ಶಾಂತಿ ಬೇಕು, ಸಾಮರಸ್ಯ ಬೇಕು, ನಾವು ಒಂದಾಗಿ ಇರಬೇಕು, ನಮ್ಮ ಆಚಾರ ವಿಚಾರಗಳು ಏನೇ ಇದ್ದರೂ ಕೂಡ ಯಾವ ಎಲ್ಲ ವಿಷಯದಲ್ಲಿ ನಾವು ಒಂದಾಗಿ ಇರಬೇಕು ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ಒಂದು ರೂಪ ನಾವು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದಾರೆ ಅನ್ನೋದು ನಮ್ಮದು. ಓಕೆ, ಅದೇ ರೀತಿ ಸರ್ ಇನ್ನು ಏನು ನಾಳೆ ಒಂದು ದಿನ ಬಾಕಿ ಉಂಟು, ನಾಡಿದ್ದು ಈ ಸಮಾವೇಶ ನಡೀತಾ ಇದೆ. ಸೊ ನಿಮಗೆ ಯಾವಾಗ ಬಂತು ಇಂಥ ಒಂದು ಸಮಾವೇಶ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಯಾವಾಗಿಂದ ಹೊಳೆದದ್ದು? ನೋಡಿ, ಸಹಬಾಳ್ವೆ ಸಂಘಟನೆ ಏನು ಕಟ್ಟಿದ್ದಾರೆ ಅವರು ಮಾಡಿದ ಉದ್ದೇಶವೂ ಇದಾಗಿತ್ತು. ಅನಂತರ ಅವರು ಮಾಡಿದಂಥ ಮೊದಲ ಕಾರ್ಯಕ್ರಮ ಸರ್ವಜನೋತ್ಸವ ಅಂತ ಬಹಳ ಒಳ್ಳೆಯ ಕಾರ್ಯಕ್ರಮ ಅದು ಕೂಡ ಆಗಿ 3-5 ವರ್ಷ ಆಗಿರಬಹುದು, 4 ವರ್ಷ ಬಹಳ ಒಳ್ಳೆಯ ಕಾರ್ಯಕ್ರಮ. ಅಂದರೆ ಇಲ್ಲಿ ಈ ಸಹಬಾಳ್ವೆ ವೇದಿಕೆಯೇ ಅದಕ್ಕೆ, ಅಂದರೆ ಅದು ಯಾವುದೇ ರಾಜಕೀಯ ಉದ್ದೇಶಗಳಿಗಾಗಿ ಕಟ್ಟಿದಂಥ ಇದಲ್ಲ, ಸಹಬಾಳ್ವೆ ಅದರ ಮೂಲ ಉದ್ದೇಶ. ಸಹಬಾಳ್ವೆಗೆ ಯಾವಾಗ ಚ್ಯುತಿ ಬರ್ತದೋ ಆವಾಗ ಸಹಬಾಳ್ವೆ ಸಂಘಟನೆಯು ಸಮಾಜವನ್ನು ತಿದ್ದಲಿಕ್ಕಾಗಿ, ಸಮಾಜವನ್ನು ಸರಿಪಡಿಸಲಿಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಈಗ ನಾನು ಹೇಳಿದ ಹಾಗೆ ಅದು ಈ ತೀರಾ ಒಂದು ಈ ಉಡುಪಿ ಜಿಲ್ಲೆಯಲ್ಲಿ ಯಾವಾಗಲೂ ಸೌಹಾರ್ದತೆಯಿಂದ ಇತ್ತು, ಮತ್ತು ಈಗ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೆವು, ಬೇರೆ ರಾಜ್ಯಗಳಲ್ಲಿ ಇದ್ದದನ್ನು ಕೂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಕ್ಕೆ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಸಹಬಾಳ್ವೆ ಮತ್ತು ರಾಜ್ಯ ಮಟ್ಟದ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಇಂತಹ ಕಾರ್ಯಕ್ರಮ ಈಗ ಅನಿವಾರ್ಯ, ಅದು ಆಗಲೇಬೇಕು, ಅದೀಗ ಮಾಡದಿದ್ದರೆ ಮತ್ತು ಮುಂದಿನ ಪೀಳಿಗೆ ಬಹಳ ಕಷ್ಟಕ್ಕೆ ಹೋಗ್ತದೆ ಎಂಬ ಕಾರಣಕ್ಕಾಗಿ ಇದನ್ನು ನಾವು ಮಾಡ್ತಿದ್ದೆವು. ಓಕೆ, ಈಗಾಗಲೇ ಜನರ ಬೆಂಬಲ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ನಿಮಗೆ? ನೋಡಿ, ನೀವು ಸಾಮಾಜಿಕ ತಾಣಗಳಲ್ಲಿ ನೋಡಿದರೆ ಜನರು ಈ ಸಹಬಾಳ್ವೆಯನ್ನು ಬಯಸುವ ಎಲ್ಲರೂ ಹೋರಾಟಗಾರರು ಜಿಲ್ಲೆ ನಮ್ಮ ಜಿಲ್ಲೆಯಿಂದ ಬಿಟ್ಟು ಬೇರೆ ಬೇರೆ ಜಿಲ್ಲೆಯವರು ಕೂಡ ಅವರೇ ವಿಡಿಯೋಗಳನ್ನು ಮಾಡಿ ಕೂಡ ಜನರಿಗೆ ಕಳಿಸ್ತಾ ಇದ್ದಾರೆ, ನಾನು ಈ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ, ನೀವು ಆಗಿ ಬರಬೇಕು, ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದ ಇದರಲ್ಲಿ ಜನರು. ಅಂದರೆ ಈಗ ನಮಗೆ ಗೊತ್ತಾಗ್ತಾ ಇದೆ ಅಂದರೆ ಈ ಸಹಬಾಳ್ವೆಯನ್ನು ವಿರೋಧಿಗಳು ಕೇವಲ 5% ಜನರು ಮಾತ್ರ, 95% ಜನರು ಸಹಬಾಳ್ವೆಯನ್ನು ಬಯಸುವವರು. ಆದರೆ ಆ 5% ಜನರು ಸಂಘಟಿತರಾಗಿದ್ದಾರೆ, ಈ 95% ಜನರು ಸಂಘಟಿತರಾಗಿಲ್ಲ, ಬೇರೆ ಬೇರೆ ರಾಜಕೀಯ ಪಕ್ಷ, ಬೇರೆ ಬೇರೆ ಸಂಘಟನೆಗಳು. ಆದರೆ ಈಗ ಈ ಸಹಬಾಳ್ವೆಗಾಗಿ ಎಲ್ಲರೂ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಓಕೆ, ಅದೇ ರೀತಿ ಬಾಲಕೃಷ್ಣ ಸರ್, ಆ ದಿನದ ಕಾರ್ಯಕ್ರಮ ಹೇಗಿರ್ತದೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಈ ಪ್ರೋಗ್ರಾಮ್? ಈಗ ನಮ್ಮ ಅಂದಾಜು ಮಾಡಿದ ನಾವು 14 ತಾರೀಕು ಮಧ್ಯಾಹ್ನ 2 ಗಂಟೆಗೆ ಹುತಾತ್ಮ ಚೌಕದಲ್ಲಿ ನಾವು ಸೇರ್ತೀವಿ, ಅಜ್ಜರಕಾಡಿನ ಹುತಾತ್ಮ ಚೌಕದಲ್ಲಿ ಸೇರ್ತೀವಿ. ಅಲ್ಲಿ ಯೋಧರನ್ನು ನೆನೆಸ್ಕೊಂಡು, ಯಾಕೆ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಇದು ಮಾಡಿದಂಥ ಯೋಧರನ್ನು ನೆನೆಸ್ಕೊಂಡು ಅಲ್ಲಿಂದ ನಾವು ಮುಂದುವರಿಸ್ತೀವಿ. ಅಲ್ಲಿ ಏನಂತ ಹೇಳಿದರೆ ಈ ಪ್ರಮುಖ ಭಾಷಣಕಾರರು ಯಾರಿದ್ದಾರೆ ಅವರು 7 ಜನ ಅದನ್ನು ಜಂಟಿಯಾಗಿ ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ಒಂದು ದೇಶದ ಆ ಬಾವುಟ ಅದನ್ನು ಹಿಡ್ಕೊಂಡು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದಲ್ಲದೇ 7 ಬಣ್ಣದ ಬಾವುಟವನ್ನು ಇಟ್ಕೊಂಡು ಅದನ್ನು ಮಾಡ್ತಾರೆ, ಅಂದರೆ ರೈನ್ಬೋ ಅಂತ ಹೇಳ್ತಾರೆ, ಕಾಮನ ಬಿಲ್ಲು ಇರ್ತದೆ, ಆ ರೀತಿಯ 7 ಬಣ್ಣಗಳಿಂದ ಕೂಡಿ ಒಂದು ಬಿಳಿಯ ಬಣ್ಣವಾಯಿತು ಅಂತೇಳಿ ಹೇಳ್ತಾರಲ್ಲ, ಅಂಥ ಒಂದು ಶಾಂತಿಯ ಸಂದೇಶ ಕೊಡಲಿಕ್ಕೋಸ್ಕರ 7 ಬಣ್ಣದ ಬಾವುಟಗಳನ್ನು ಇಟ್ಕೊಂಡು ಅದನ್ನು ನಮ್ಮ 7 ಪ್ರಮುಖ ಮುಖಂಡರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಯಾರು ಅತಿಥಿಗಳಾಗಿ ಬರ್ತಾರೆ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಮತ್ತು ಅದರಿಂದ ಅಲ್ಲಿಂದ ಅಜ್ಜರಕಾಡಿಂದ ಆ ಸಿಟಿ ಒಳಗಡೆ ಬಂದು ಮೆರವಣಿಗೆಯನ್ನು ಮಾಡಿಕೊಂಡು ಆಮೇಲೆ ಮಿಷನ್ ಕಂಪೌಂಡ್ ಯಾವುದಿದೆ ಅಲ್ಲಿ ಹೋಗಿ ನಾವು ಅದನ್ನು ಬಹಿರಂಗ ಸಭೆ, ಸಾಧಾರಣ 4 ಗಂಟೆಗೆ ಬಹಿರಂಗ ಸಭೆ ಅಲ್ಲಿ ನಡೀತದೆ. ಆ ರೀತಿಯಾಗಿ ಅಲ್ಲಿ ಕೆಲಸ ನಡೀತದೆ ಅಂಥೇಳಿ. ಮತ್ತು ಅಲ್ಲಿ ಪ್ರಮುಖ ಭಾಷಣಕಾರರು ಅದರಲ್ಲಿ ಎಂ ಡಿ ಪಲ್ಲವಿ ಅವರು ಅವರು ಈ ಸಹಬಾಳ್ವೆಗೋಸ್ಕರನೇ ಒಂದು 1/2 ಗಂಟೆ ನಾನು ಹಾಡನ್ನು ಹಾಡ್ತೀನಿ ಅಂತೇಳಿ ಹೇಳಿ ಮುಂದೆ ಬಂದಿದ್ದಾರೆ. ಅವರು ಅದನ್ನು ಇದು ಮಾಡ್ತಾರೆ. ಅದರ ನಂತರ ಯೋಗೇಂದ್ರ ಯಾದವ್ ಅವರು ರೈತ ಹೋರಾಟದಲ್ಲಿ ಮೊನ್ನೆ ಪ್ರಮುಖ ಪಾತ್ರ ವಹಿಸಿದ್ರು, ಅಲ್ಲದೆ ಬೇರೆ ಬೇರೆ ಇದು ಸಮಾಜಶಾಸ್ತ್ರಜ್ಞರು ಅವರು ಈ ಸಹಬಾಳ್ವೆ ಕುರಿತು ಮಾತಾಡ್ತಾರೆ. ಅವರು ಅಲ್ಲದೇ ಆ ಬೇರೆ ಬೇರೆ ವಿಭಾಗಕ್ಕೆ ಸೇರಿದ ಜಾತಿ ಮತ್ತು ಧರ್ಮಕ್ಕೆ ಸೇರಿದ ಧರ್ಮಗುರುಗಳು, ಅದರಲ್ಲಿ ಹಿಂದೂ ಗುರುಗಳು ಇದ್ದಾರೆ, ಮುಸ್ಲಿಂ ಗುರುಗಳು ಇದ್ದಾರೆ, ಕ್ರೈಸ್ತ ಗುರುಗಳು ಇದ್ದಾರೆ, ಅವರೆಲ್ಲರೂ ಕೂಡ ಅದರಲ್ಲಿ ಇದ್ದು ಸಹಬಾಳ್ವೆ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಓಕೆ, ಅದೇ ರೀತಿ ಸರ್ ಯಾವ ಎಲ್ಲಿ ಸಂಘಟನೆಗಳೆಲ್ಲ ಭಾಗಿಯಾಗ್ತದೆ ಈ ಸಮಾವೇಶಕ್ಕೆ ಬೇರೆ ಬೇರೆ ಊರುಗಳಿಂದ? ಇಲ್ಲಿ ಸಂಘಟನೆ
ಎಲ್ಲ ಸಂಘಟನೆಗಳು, ನಾನು ಏನು ಹೇಳಿದೆ, ಈ ಕೋಮುವಾದ ಫ್ಯಾಸಿಸ್ಟ್ ಸಹಬಾಳು ವಿರೋಧಿಗಳು ಬಿಟ್ಟು ಬೇರೆಲ್ಲರೂ ನಮಗೆ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ನಾವು ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಬಗ್ಗೆ ಕೇಳಬೇಕು, ಯಾಕಂತ ಹೇಳಿದ್ರೆ ಪ್ರಾರಂಭವಾದದ್ದೇ ಉಡುಪಿಯಲ್ಲಿ ಈ ವಿವಾದ, ಏನೋ ಹಿಜಾಬ್ ವಿವಾದ ಆಗಿರ್ಬೋದು, ಬೇರೆ ಬೇರೆ ಒಂದು ಘಟನೆಗಳು. ಸೊ ಉಡುಪಿಯಲ್ಲಿ ಜನರ ಪ್ರತಿಕ್ರಿಯೆ ಹೇಗೆ ಉಂಟು? ಉಡುಪಿಯ ಜನರು ನಮಗೆ ಹೋದ ಕಡೆಗಳಲ್ಲೆಲ್ಲ ಸ್ವಾಗತ ಮಾಡಿದ್ದಾರೆ. ನಾವು ಅನೇಕ ಕಡೆಗಳಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ, ಅಲ್ಲೆಲ್ಲ ಹೋಗಿ ಸ್ವಾಗತ ಮಾಡಿದ್ದಾರೆ ಅವರು. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದೆ ಮಾತ್ರ ಅಲ್ಲ, ಇವತ್ತಿಗ ನಮ್ಮ ಒಂದು ಕಾರ್ಕಳದ ಮೀಟಿಂಗ್ನಲ್ಲಿ ಒಬ್ರು ಹೇಳಿದರು, ನಮ್ಮ ಮನೆಯಲ್ಲಿ ಇರುವವ್ರನ್ನೆಲ್ಲ, ನಮಗೆ ಅವ್ರಿಗೆ ವೆಹಿಕಲ್, ಸ್ವಂತ ವೆಹಿಕಲ್ ಇದೆ, ನಾವು ಸ್ವಂತ ವೆಹಿಕಲ್ನಲ್ಲಿ ನಾವು ಬರ್ತೀವಿ ಆಯಿತಾ. ಆಮೇಲೆ ಕೆಲವರು ಕೂಲಿಕಾರರು, ಪಾಪ ಅವರಿಗೆ ಕೂಲಿ ಶನಿವಾರ ದಿವಸ ಕೂಲಿ ಕಳ್ಕೊಂಡು ಅವ್ರು ಬರಬೇಕಾಗತ್ತೆ, ಅವರಿಗೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಪ್ರಯಾಣದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಹೇಳಿ ಕೂಡ ಹೇಳ್ತಾಯಿದ್ರು. ಅಂದರೆ ಸ್ವಯಂ ಪ್ರೇರಿತರಾಗಿ ಅವರು ಬರ್ತಾಯಿದ್ದಾರೆ ಅನ್ನುವಂಥದ್ದು ಪ್ರಮುಖವಾದ ಅಂಶ. ಯಾರು ಒತ್ತಾಯ ಮಾಡಿ ಕರ್ಕೊಂಡು ಬರ್ತಾ ಇರೋದಲ್ಲ, ಆ ಭಾವನೆಗಳು ಅಲ್ಲಿ ಬಂದಿದೆ. ಮತ್ತು ನೀವು ಸಂಘಟನೆಗಳ ಬಗ್ಗೆ ಹೇಳಿದಿರಿ, ನಮ್ಮ ಸಹಬಾಳ್ವೆ ಸಂಘಟನೆಯಲ್ಲಿ ರಾಜಕೀಯ ಪಕ್ಷಗಳು ಯಾರು ಸದಸ್ಯರಿಲ್ಲ, ಆದರೆ ಕಾರ್ಮಿಕ ಸಂಘಟನೆಗಳು ಇದರ ಸದಸ್ಯರಾಗಿದ್ದಾರೆ. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಇದರ ಭಾಗ ಆಗಿದೆ. ಕ್ರೈಸ್ತ ಸಂಘಟನೆಗಳು, ಅದರಲ್ಲಿ ಕ್ಯಾಥೋಲಿಕ್ ಕ್ರೈಸ್ತರು ಇರ್ಬೋದು ಅಥವಾ ಪ್ರೊಟೆಸ್ಟೆಂಟ್, ಆ ಸಂಘಟನೆಗಳು ಇದರ ಭಾಗ ಆಗಿದೆ. ದಲಿತ ಸಂಘರ್ಷ ಸಮಿತಿ ಅವ್ರ ಭಾಗವಾಗಿದ್ದಾರೆ. ಕೆಲವು ವ್ಯಕ್ತಿಗಳು ಕೂಡ ಇದರಲ್ಲಿ, ಅಂದರೆ ಸಹಬಾಳ್ವೆಯನ್ನು ಬಯಸುವ ಎಲ್ಲ ವ್ಯಕ್ತಿಗಳು ಕೂಡ ಇದರ ಭಾಗ ಆಗಿದ್ದಾರೆ. ಈ ಸಂಘಟನೆಗಳು ಇಲ್ಲಿ ಉಡುಪಿಯಲ್ಲಿದೆ. ಇದಲ್ಲದೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಹಬಾಳ್ವೆಯನ್ನು ಬಯಸುವಂಥ ಎಲ್ಲ ಸಂಘಟನೆಗಳು ಇದರಲ್ಲಿ ಬರ್ತಾ ಇದ್ದಾರೆ. ಓಕೆ, ಅದೇ ರೀತಿ ಸರ್, ನಾನು ಅಂದ್ರೆ ಕೇಳ್ಪಟ್ಟ ಹಾಗೆ ಒಬ್ಬರು ವ್ಯಕ್ತಿ ಅಂದರೆ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಕೇಳ್ಪಟ್ಟೆ, ಇದು ಹೌದಾ ಅಂತ? ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ಬಹುಶಃ ಅವರ ಹೆಸರು ನನಗೆ ನೆನಪಿರೋ ಹಾಗೆ ನಾಗರಾಜ್ ಅಂತೇಳಿ ಇರಬೇಕು. ಅವರು ಬಾಗಲಕೋಟೆಯಿಂದ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಅಂತಂದು ನಮಗೂ ಗೊತ್ತಾಗಿದೆ. ಇದು ನಾವಾಗಿ ನೀವು ಬನ್ನಿ ಅಂತೇಳಿ ನಾವು ಕರೆದಿರೋದಲ್ಲ, ಅವರಾಗಿ ಇದೊಂದು ಸಹಬಾಳ್ವೆ ಒಂದು ಕೆಲಸ ನಡೀತದೆ, ಅದಕ್ಕೆ ನನ್ನ ಕಾಣಿಕೆ ಇರಬೇಕು ಅಂತ. ಈಗ ನಿಮಗೆ ನೆನಪಿರ್ಬೋದು, ಬಹುಶಃ ಅವರೇ ಭಾಗವಹಿಸಿರಬೇಕು ಅಂತ ಕಾಣುತ್ತೆ. ಈಗ 13 ತಿಂಗಳು ರೈತರ ಹೋರಾಟ ಡೆಲ್ಲಿಯಲ್ಲಿ ನಡೀತು, ಬರೀ ಡೆಲ್ಲಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ನಡೆದಿದೆ, ಡೆಲ್ಲಿಯಲ್ಲಿ ಹೆಚ್ಚಾಗಿ ನಡೆದಿದೆ. ಅಂಥ ಸಂದರ್ಭದಲ್ಲಿ ಆ ರೈತರ ಹೋರಾಟ ಬೆಂಬಲಿಸಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬೈಕ್ನಲ್ಲಿ ನಡ್ಕೊಂಡು ಹೀಗೆ ಜನ ಹೋಗಿದ್ದಾರೆ. ಹಾಗೆಯೇ ಇವತ್ತು ಶಾಂತಿಯ ಸಂದೇಶ ಇಲ್ಲಿ ಉಡುಪಿಯಲ್ಲಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ನಡ್ಕೊಂಡೇ ಬರ್ತೀನಿ ಅಂತೇಳಿ ಹೇಳಿ, ಬಹುಶಃ ನನಗೆ ನೆನಪಿರುವಾಗೆ ಅವ್ರ ಹೆಸರು ನಾಗರಾಜ್ ಅಂತೇಳಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಅಂತ. ಅವ್ರು ಮತ್ತೆ ಇಂಜಿನಿಯರಿಂಗ್ ಪದವಿದ್ದರು ಸೊ ಅಂತೇಳಿ ಹೇಳಿದರೆ, ಆದರೆ ಆ ಭಾವನೆಗಳನ್ನು ನಾವು ಇದು ಮಾಡಬೇಕು. ಅಂದರೆ ಸಾಮಾನ್ಯ ಜನರಲ್ಲಿ ಈ ಭಾವನೆ ಇದೆ. ಸೊ ಅದನ್ನು ಹೇಳಬೇಕಾದ್ರೆ ಭಾಳಷ್ಟು ವಿಷಯಗಳನ್ನು ಹೇಳಬೇಕು. ಇಷ್ಟೆಲ್ಲ ಕಲುಷಿತ ವಾತಾವರಣ ಇದ್ದರೂ ಕೂಡ ಇವತ್ತು ಕೂಡ ಕೆಲವು ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಾಗ ಮಸೀದಿಗೆ ಹೋಗಿ ಅವರಿಗೆ ಆಮಂತ್ರಣ ಕೊಟ್ಟು ಬರ್ತಾರೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿ ನಾಗಬನದಲ್ಲಿ ಅದನ್ನು ನಾಗದೇವರ ಪೂಜೆಯನ್ನು ಮಾಡುವಾಗ ಬೇರೆ ಬೇರೆ ಧರ್ಮದವರು ಅಲ್ಲಿ ಹೋಗ್ತಾರೆ. ಸೊ ಹಾಗೆಯೇ ಇವತ್ತು ಸಹಬಾಳ್ವೆ ನಮಗಿರಬೇಕು ಅನ್ನುವಂಥದ್ದು ಈ ಆಸೆ ಆಶಯ ಆಕಾಂಕ್ಷೆ ಜನರ ಮನಸ್ಸಲ್ಲಿದೆ. ಅದರ ಒಂದು ಪರಿಣಾಮ ಅನ್ನುವಂಥದ್ದು ನಾಗರಾಜ್ ಅವರ ಮೇಲೆ ಕೂಡ ಆಗಿದೆ ಅಂತೇಳಿ ಅನ್ಸುತ್ತೆ. ಅದಕ್ಕೋಸ್ಕರ ಬಾಗಲಕೋಟೆಯಿಂದ ಅವ್ರು ಬರ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಎಲ್ಲಿ ನಡ್ಕೊಂಡು ಅಂದ್ರೆ ತುಂಬಾ ದಿನ ಬೇಕಾಗ್ತದೆ ಅವರಿಗೆ. 14ನೇ ತಾರೀಕಿಗೆ ಅವರಿಗೆ ಉಡುಪಿಯಲ್ಲಿ ಇರ್ತಾರೆ, ರೀಚ್ ಆಗ್ತಾರೆ. ಸ್ವ ಇಚ್ಛೆಯಿಂದ ಅವರು ಕಾರ್ಯಕ್ರಮಕ್ಕೆ ನಾನು ಜಾಯಿನ್ ಆಗ್ಬೇಕು, ಆಗ್ಬೇಕು, ಆ ಕಾರ್ಯಕ್ರಮದ ಭಾಗ್ಯ ಆಗ್ಬೇಕು ಅನ್ನೋ ಉದ್ದೇಶ. ಅದೇ ರೀತಿ ಸರ್, ಮೇಡಮ್ ನೀವು ಹೇಳಿದಕ್ಕೆ ಹೇಳ್ತಾರೆ, ನಾವು ಈ ಕಾರ್ಯಕ್ರಮದ ಪ್ರಚಾರಕ್ಕೆ ಹೋದಾಗ ಸಾರ್ವಜನಿಕರಿಂದ ಬಂದಂತಹ ಅಭಿಪ್ರಾಯ ಕೂಡ ಅವ್ರು ಹೇಳ್ತಾ ಇದ್ರು, ನಾವು ಮಾಧ್ಯಮಗಳಲ್ಲಿ ಮತ್ತೆ ನೋಡಿ ನೋಡಿ ರಾಜಕೀಯ ಭಾಷಣಗಳನ್ನು ಕೇಳಿ ಕೇಳಿ ನಮ್ಮ ಮನಸ್ಸು ಕೂಡ ಕಲುಷಿತಗೊಂಡಿತ್ತು, ಆದರೆ ಈ ಕಾರ್ಯಕ್ರಮದಿಂದ ನಮ್ಮ ಮನಸ್ಸು ಶುದ್ಧೀಕರಣ ಆಗ್ಬೋದು ಅಂತ ಹೇಳಿ ಅವರ ಅಭಿಪ್ರಾಯ. ಅಷ್ಟು ಒಳ್ಳೆ ಅಭಿಪ್ರಾಯ ಬಂದ್ರೆ ಕಾರ್ಯಕ್ರಮದ ಪ್ರಚಾರಕ್ಕೆ ಹೋದಾಗ ಬಂದ ಅಂತ ಪ್ರತಿಕ್ರಿಯೆ. ಅದೇ ರೀತಿ ಸರ್, ಇದು ನಿಮ್ಮ ಅಂದ್ರೆ ಮೊದಲ ಬಾರಿಗೆ ಏನೋ ನಿಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಸೊ ನಿಮ್ಗೆ ಏನಾದ್ರೂ ಚಾಲೆಂಜಿಂಗ್ ಆಗಿರ್ಬಹುದಾ ಸರ್, ನಿಮ್ಮ ಒಂದು ಉದ್ದೇಶ ಈಡೇರ್ತದೆ ಅಂತ ಅಂತ ಆಗ್ತಾ ಉಂಟ ಮನಸ್ಸಿನಲ್ಲಿ? ಇಷ್ಟುವರೆಗೆ ಬಂದಿರೋ ವರದಿಗಳ ಪ್ರಕಾರ ನಾವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರತಿಕ್ರಿಯೆ ಜನರಿಂದ ಬರ್ತಾ ಇದೆ. ಸೊ ಅದರಿಂದ ಖಂಡಿತ ನಮ್ಮ ಉದ್ದೇಶ ಈಡೇರ್ತದೆ ಅನ್ನುವಂಥ ಆಶಯ ನಮಗಿದೆ, ಖಂಡಿತ ಅದು ಈಡೇರ್ತದೆ. ಯಾಕಂದರೆ ಇದರಲ್ಲಿ ಯಾವುದೇ, ಯಾಕಂದರೆ ನಮ್ದು ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಯಾವ ಸಂಘಟನೆಗಳ ವಿರುದ್ಧನೂ ಅಲ್ಲ, ನಮ್ಮದು ಯಾರ ವಿರುದ್ಧ ಅಂತೇಳಿ ಹೇಳಿದರೆ
ಆ ಸಹಬಾಳ್ವೆಯನ್ನು ಬಯಸದ ಶಕ್ತಿಗಳು ಯಾರಿದ್ದಾರೆ ಅವ್ರ ವಿರುದ್ಧ ನಾವು ಹೇಳ್ತೀವಿ ಸಹಬಾಳ್ವೆಯನ್ನು ಬೇಕು ಅಂತೇಳಿ ಹೇಳ್ತೀವಿ. ಆದ್ದರಿಂದ ವ್ಯಕ್ತಿಗತವಾಗಿ ಯಾರ ವಿರುದ್ಧ ನಾವು ಇಲ್ಲ, ನಾವು ಮಾಡ್ತಾ ಇಲ್ಲ. ಸಹಬಾಳ್ವೆ ಹಿಂದೆ ಇತ್ತು, ಕೆಲವರು ಡಿವೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಬಲಿಯಾಗಬೇಡಿ, ನಾವು ಸಹಬಾಳ್ವೆಯನ್ನು ಮುಂದುವರ್ಸೋಣ ಅನ್ನೋ ಕರೆಯನ್ನು ಕೊಟ್ಟದ್ರಿಂದ ನಮಗಿದು ಯಶಸ್ವಿ ಆಗುತ್ತೆ ಅನ್ನುವಂಥ ಧೈರ್ಯ ಇದೆ. ಓಕೆ, ಅದೇ ರೀತಿ ಈ ಕಾರ್ಯಕ್ರಮ ನೀವು ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ಮಾಡಿರುವಂಥದ್ದು ಅಲ್ಲ ಅಂತ ಹೇಳಿದ್ರಿ, ಆದರೆ ಈ ಕಾರ್ಯಕ್ರಮದಲ್ಲಿ ಯಾರೋ ರಾಜಕೀಯ ವ್ಯಕ್ತಿಗಳು ಭಾಗಿಯಾಗಬಹುದಾ? ಈಗ ನಾನೇ ಈ ಸಹಬಾಳ್ವೆ ಸಂಘಟನೆಯ ಒಬ್ಬ ಪಾಲುದಾರ, ಆದರೆ ನಾನು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ, ಹಾಗೆಯೇ ಬೇರೆ ಬೇರೆಯವರು ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇರ್ಬೋದು. ವ್ಯಕ್ತಿಗಳಾಗಿ ಅವ್ರು ಬರ್ತಾರೆ, ಆದರೆ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ಯಾರೂ ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಓಕೆ, ಅದೇ ಅದೇ ರೀತಿ ಸರ್, ಇನ್ನು ಅಂದರೆ ವ್ಯಕ್ತಿಗಳಾಗಿ ಬಂದು ಅವರು ಇದರಲ್ಲಿ ಇರ್ತಾರೆ. ಯಾವುದು ಆಡಿಯನ್ಸ್ ಸಭೆಯಲ್ಲಿ ಅವರು ಇರ್ಬೋದು, ಯಾವ ಪಕ್ಷದವರಾದ್ರೂ ಕೂಡ ಅದರಲ್ಲಿ ಇರ್ಬೋದು. ಆದರೆ ಅವರು ಮುತುವರ್ಜಿ ವಹಿಸ್ಕೊಂಡು ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಇರೋದಾಗಲಿ ಅಥವಾ ಇನ್ನೆಲ್ಲ ಇರೋದಾಗಲಿ ಅವ್ರದ್ದು ಇರೋದಿಲ್ಲ, ಯಾರು ಯಾವ ರಾಜಕೀಯ ಪಕ್ಷದವರು. ಓಕೆ ಸರ್, ಕಾರ್ಯಕ್ರಮ ತಯಾರಿ ಹೇಗಿದೆ ಅಂತ ಹೇಳಬೇಕು, ಹೇಗೆ ನಡೀತಾ ಉಂಟು ತಯಾರಿ? ಕಾರ್ಯಕ್ರಮ ನಾವು ಯಾವಾಗ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ದೆವೋ ಆವಾಗದಿಂದಲೇ ನಾವು ಅದಕ್ಕೆ ರೂಪುರೇಖೆಗಳನ್ನೆಲ್ಲ ಹಾಕಿದ್ದೇವೆ. ನಾವು ಈ ನಮ್ಮ ಏನು ಸಾಮರಸ್ಯ ನಡಿಗೆ ಅದರ ಯಾವ ರೀತಿ ಹೋಗಬೇಕು, ಅಲ್ಲಿ ಯಾಕೆ ಚಾಲನೆ ಕೊಡಬೇಕು, ಯಾರು ಸ್ವಾಗತ ಮಾಡಬೇಕು, ಅಲ್ಲಿಂದ ಯಾವ ರೀತಿ ನಮ್ಮ ನಡಿಗೆ ಹೋಗಬೇಕು, ಅನಂತರ ಅದು ಸಮಾವೇಶದ ಸ್ಥಳ, ಸಮಾವೇಶದ ಅಲ್ಲಿ ಮಾಡುವಂತಹ ಎಲ್ಲ ತಯಾರಿಗಳು, ಮತ್ತು ನಮಗೆ ಹೊರ ಜಿಲ್ಲೆಗಳಿಂದ ಬರುವಂತಹವರಿಗೆ ಎಲ್ಲ ಕೂತ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ಸ್, ಅವರ ಫುಡ್ಡು, ಬ್ರೇಕ್ಫಾಸ್ಟ್ ಎಲ್ಲವನ್ನು ನಾವು ಮಾಡಿದ್ದೇವೆ, ತಯಾರಿ ಆಗಿದೆ. ಓಕೆ, ಇಷ್ಟೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದೀರಾ ಈಗಾಗಲೇ. ಅದೇ ರೀತಿ ಇನ್ನು ಮುಖ್ಯವಾಗಿ ಅಮೃಷ್ ರಣಾಯ್ ಸರ್ ಅವರ ಬಗ್ಗೆ ಕೇಳಬೇಕು, ಅವರು ಸಹಬಾಳ್ವೆ ಉಡುಪಿಯಲ್ಲಿ ಅಂದರೆ ಒಂದು ಹಲವಾರು ಕಾರ್ಯಗಳನ್ನು ಅವರು ಮಾಡ್ಕೊಂಡು ಬಂದಿರುವವರು, ಸೊ ಅವರು ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಹೇಳಬೇಕು. ಈಗ ಸಹಬಾಳ್ವೆಯ ಅಧ್ಯಕ್ಷರವರು ಸಹಬಾಳ್ವೆಯ ಅಧ್ಯಕ್ಷರಾಗಿ ಎಲ್ಲರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಓಕೆ, ಅವರೊಂದು ನಮ್ಮಲ್ಲಿ ಏನಂದರೆ ಒಬ್ಬ ವ್ಯಕ್ತಿಯಿಂದ ಎಲ್ಲ ಕಾರ್ಯಕ್ರಮ ನಡೀತಾ ಇಲ್ಲ, ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ಭಾಗ ಆಗಿ ಅಮೃಷ್ ರಣೆಯವರು ಅಧ್ಯಕ್ಷರಾಗಿ ಇದ್ದಾರೆ, ಅದರಿಂದ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಕೆಲವೊಂದು ಟೀಕೆಗಳು ಬರುವಂಥದ್ದು ಸಹಜ, ಸೊ ಅದೇ ರೀತಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಏನಾದರೂ ಟೀಕೆಗಳು ಬಂದಿರುವಂಥದ್ದು ಉಂಟ? ನಮಗೆ ನೇರವಾಗಿ ಗೊತ್ತಿರುವಂಥದ್ದು ಅಂಥ ಟೀಕೆಗಳು ಏನೂ ಬಂದಿಲ್ಲ. ಸೊ ಟೀಕೆಗಳು ಬರೋದು ಸಹಜ, ಅದು ಬಂದದನ್ನು ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ, ಕ್ಲಾರಿಫಿಕೇಶನ್ ಕೊಟ್ಟು ಅದ್ರ ಬಗ್ಗೆ ಮುಂದೆ ತೊಗೊಂಡು ಹೋಗ್ತೀವಿ. ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯಗಳು ಬಂದ್ರೂ ಕೂಡ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ. ನಮಗೆ ಅಂತಹ ಟೀಕೆಗಳು ಬಂದರೂ ಕೂಡ ಕಾರ್ಯಕ್ರಮ ಒಳ್ಳೆ ಆಗಬೇಕು ಎಂಬ ಉದ್ದೇಶದಿಂದ ಬರುವಂತಹ ಟೀಕೆ ನಾವು ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಹಾಗಾದ್ರೆ ಈ ನಿಮ್ಮ ಏನು ಸಾಮರಸ್ಯ ನಡಿಗೆ ಏನು ಅಂದರೆ ಸಹಬಾಳ್ವೆಯಿಂದ ಎಲ್ಲರೂ ಬಾಳ್ಬೇಕು ಅನ್ನುವಂಥ ಒಂದು ಉದ್ದೇಶ, ಸೊ ಹಾಗಾದ್ರೆ ಜನರಿಗೆ ರೀಚ್ ಆಗ್ತದೆ ಅಂತ ಹೇಳ್ತೀರಾ ಈ ಕಾರ್ಯಕ್ರಮ ಮಾಡೋದ್ರಿಂದ? ಸಂಪೂರ್ಣ ವಿಶ್ವಾಸ ಇದೆ, ಖಂಡಿತ ಖಂಡಿತ ಅದು ಜನರಿಗೆ ರೀಚ್ ಆಗ್ತದೆ. ಯಾಕಂದರೆ ನಾವು ಒಂದು 15-20 ದಿವಸದಿಂದನೇ ಈ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ 100,000-ಕ್ಕಿಂತಲೂ ಹೆಚ್ಚು ಕರಪತ್ರಗಳನ್ನು ಈಗ ನಾವು ಮನೆ ಮನೆಗೆ ತಲುಪಿಸುವಂಥ, ಇದು ನಮ್ಮ ನಮ್ಮ ಪ್ರದೇಶಗಳಲ್ಲಿ ಅದನ್ನೆಲ್ಲ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೆ ಪತ್ರಿಕೆಗಳಲ್ಲಿ 2-3 ಬಾರಿ ಇದು ಬಂದಿದೆ, ಟಿವಿಗಳಲ್ಲಿ ಬಂದಿದೆ. ಆದ್ದರಿಂದ ಜನರು ಖಂಡಿತ, ಮತ್ತು ಜನರಲ್ಲಿ ಅದೇ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಸಾಮಾಜಿಕ ಜಾಲತಾಣ, ಸಾಮಾಜಿಕ ಜಾಲತಾಣದಲ್ಲಿ ಅವರಾಗಿ ರೀಚ್ ಆಗ್ತಾ ಇದ್ದಾರೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಫೇಸ್ಬುಕ್ನಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಅವರಿಗೆ ರೀಚ್ ಆಗಿದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಕಾರ್ಯಕ್ರಮದ ಬಗ್ಗೆ ಅವರೇ ಶೇರ್ ಮಾಡ್ತಾ ಇದ್ದಾರೆ, ಹಾಂ ಶೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಕೆಲವು ಪ್ರಗತಿಪರ ಚಿಂತಕರು, ಸಾಹಿತಿಗಳು ಅವರಾಗಿ ಹಾಂ ಇದು ಒಂದು ಒಳ್ಳೆ ಕಾರ್ಯಕ್ರಮ, ಇದಕ್ಕೆ ನಾನು ಸೇರ್ತಾ ಇದ್ದೀನಿ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ. ಅವರೇನು ಅತಿಥಿಗಳಾಗಿ ಬರ್ತಾ ಇಲ್ಲ, ಆದರೆ ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ, ಇದನ್ನು ನಾವು ಮಾಡಲಿಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಹೇಳಿ ಅವರಾಗಿ ಶೇರ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಇದು ಎಲ್ಲ ಕಡೆ ಈ ಮಾಹಿತಿಗಳು ಹೋಗಿದೆ, ಇದೊಂದು ಒಳ್ಳೆ ಕಾರ್ಯಕ್ರಮ ಅನ್ನೋದು ಜನರಿಗೂ ಅರ್ಥ ಆಗ್ತಾ ಇದೆ, ಅದರಿಂದ ಇದು ಯಶಸ್ವಿ ಆಗುತ್ತೆ ಅನ್ನೋದು ನಮ್ಗೆ.
ಮತ್ತೆ ಇದು ಉಡುಪಿಯ ಇತಿಹಾಸದಲ್ಲಿ ಇಂತಹದೊಂದು ಕಾರ್ಯಕ್ರಮ ಇಷ್ಟರವರೆಗೆ ಆಗಲಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಯಾಕೆಂದ್ರೆ ಹಾ ಇತಿಹಾಸದಲ್ಲಿ ಆಗಲಿಲ್ಲ, ಯಾಕೆಂದ್ರೆ ಆ ನಮ್ಮ ಈ ಸಮಾವೇಶ ಎಲ್ಲ ಈಗ ಧಾರ್ಮಿಕ ಹಿನ್ನೆಲೆಯ ಅವರ ಸ್ವಾಮಿಗಳು ಉಲೆಮಾಗಳು ಫಾದರ್ಸ್ಗಳು ಇವರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗ್ತದೆ. ಮತ್ತೆಲ್ಲ ಸಂಸ್ಕೃತಿಗಳಲ್ಲಿ ನಾಳೆ ನೀವು ನಮ್ಮ ಸಹಬಾಳ್ವೆ ಸಮಾವೇಶದ ವೇದಿಕೆ ಒಂದು ಆ ರೀತಿ ಇರ್ಬೋದು. ಭಾರತ ಅಂದರೆ ಎಲ್ಲ ವಿವಿಧತೆಯಲ್ಲಿ ಏಕತೆ, ಎಲ್ಲ ಸಂಸ್ಕೃತಿ ಎಲ್ಲ ವಿಚಾರಧಾರೆ ಎಲ್ಲ ಚಿತ್ರಗಳನ್ನು ಅಲ್ಲಿ ನಿಮ್ಗೆ ನೋಡಿ. ನಮ್ಮ ಟಾಬ್ಲೋದಲ್ಲಿ ಕೂಡ ಹಾಗೆ ಅಂಬೇಡ್ಕರ್ ಅವ್ರದ್ದು ಇರ್ಬೋದು, ಹಾಜಿ ಅಬ್ದುಲ್ಲಾ ಅವ್ರದ್ದು ಇರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುಗಳವ್ರದ್ದು ಇರ್ಬೋದು, ಎಲ್ಲರದ್ದಿದೆ. ನೀವು ಇದರ ಪತ್ರಗಳಿಗೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅಂದರೆ ಇಂತಹ ಒಂದು ಇದು ಇಷ್ಟರವರೆಗೆ ಉಡುಪಿಯಲ್ಲಿ ಆಗಲಿಲ್ಲ. ಇದು ಒಂದು ನೋಡಿದೆ ಒಂದು ದೊಡ್ಡ ಒಂದು ನೆಮ್ಮದಿ ಆಗುವಂತಹ ಮನಸ್ಸಿಗೆ ನೆಮ್ಮದಿ ಆಗುವಂತಹ ಒಂದು ಇದು. ಓಕೆ, ಅದೇ ರೀತಿ ಅಂದರೆ ಈ ಕಾರ್ಯಕ್ರಮದಲ್ಲಿ ಇದೇ ಜಾತಿಯವರು ಭಾಗವಹಿಸಬೇಕು, ಇದೇ ಧರ್ಮದವರು ಭಾಗವಹಿಸಬೇಕು, ಯಾವುದೇ ಇಲ್ಲ, ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡಿರುವಂಥ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಜನರು ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಜಾತಿ ಅಂತೇಳಿ ಹೇಳುವಾಗ ಮನುಷ್ಯ ಜಾತಿ ಅಂತ ನಾವು ಹೇಳಬೇಕು. ಖಂಡಿತ ಖಂಡಿತ ಸರ್, ಈಗ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮಕ್ಕೆ ಭಾಗಿಯ ಅಂದರೆ ಹಲವಾರು ಅಂದರೆ ಅತಿಥಿಗಳು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಯಾರೆಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಸೊ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಯೋಗೇಂದ್ರ ಯಾವುದು ಅವರು ಮಾನವ ಹಕ್ಕುಗಳ ಹೋರಾಟಗಾರರು, ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದು ಕೆಲವು ಕಾರಣಗಳಿಂದ ಜಿಲ್ಲಾಧಿಕಾರಿ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಇವತ್ತು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥವರು ಅವರು ಅಧ್ಯಕ್ಷತೆ ವಹಿಸ್ತಾರೆ. ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿ ಅವರಲ್ಲದೇ ಧರ್ಮ ಸಂದೇಶಗಳನ್ನು ನೀಡ್ತಾರೆ. ರೊನಾಲ್ಡ್ ಕೊಲಾಸೋ ಅವರು ಕ್ರೈಸ್ತ ಸಂಘ ಸಂಸ್ಥೆಗಳ ಅಂತಾರಾಷ್ಟ್ರೀಯ ಒಕ್ಕೂಟದ ಅಧ್ಯಕ್ಷರು, ಅವರು ಅದರಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ಧರ್ಮ ಗುರುಗಳು ಸಂದೇಶವನ್ನು ಕೊಡ್ತಾರೆ. ಗುರುಬಸವ ಪಟ್ಟದೇವರು ಅಂಥೇಳಿ ಹಿರೇಮಠ ಸಂಸ್ಥಾನ, ನಾವು ಉಡುಪಿಯ ಪುತ್ತಿಗೆ ಮಠದವರು ಅವರಿಗೂ ಕೂಡ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೂ ಕೂಡ ಆಹ್ವಾನ ವಹಿಸಿದ್ದೇವೆ. ಆಮೇಲೆ ಜೈನುಲ್ ಉಲಾಮಾ ಎಂ ಅಬ್ದುಲ್ ಮುಸ್ಲಿಯಾರ್ ಮಾಣಿ ಅಂತೇಳಿ ಹೇಳಿ ಅವರು ಉಡುಪಿ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯ ಸಂಯುಕ್ತ ಜಮಾತನ ಗೌರವಾನ್ವಿತ ಖಾಜಿಗಳು, ಅವರು ಇದರಲ್ಲಿ ಭಾಗವಹಿಸ್ತಾರೆ. ವರ್ಗೀಸ್ ಮಾರ್ಕ್ ಮಕ್ರಿಯೌಸ್ ಅಂತೇಳಿ ಪುತ್ತೂರು ಮಲಂಕರ್ ಕ್ಯಾಥೋಲಿಕ್ ಚರ್ಚಿನ ಬಿಷಪ್ರು ಅವರು ಭಾಗವಹಿಸ್ತಾರೆ. ಮಾತೆ ಬಸವಾಂಜಲಿ ದೇವಿ ಅವರು ಭಾಗವಹಿಸ್ತಾರೆ ಮೈಸೂರಿನವರು. ಹಾಗೆ ವಿಖ್ಯಾತಾನಂದ ಸ್ವಾಮೀಜಿ ಅಂತ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರು ಅವರನ್ನು ಕೂಡ ಆಹ್ವಾನಿಸಿದ್ದೀವಿ. ಹೀಗೆ ಬೇರೆ ಬೇರೆ ಇದರ ಎಲ್ಲ ಅಂದರೆ ಎಲ್ಲ ಬಸವ ಪ್ರಕಾಶ್ ಸ್ವಾಮೀಜಿ ಅಂತ ಬೆಳಗಾವಿಯ ಬಸವ ಮಂಟಪದ ಧರ್ಮಪೀಠದವರು, ಹಾಗೆ ಬುದ್ಧ ವಿಹಾರಕ್ಕೆ ಸಂಬಂಧಪಟ್ಟಂಥ ಪಂತೆ ಮಾತೆ ಮೈತ್ರಿ ಅಂತ ಅವರು ಲೋಕರತ್ನ ಬುದ್ಧ ವಿಹಾರ ಬೆಂಗಳೂರು ಅಲ್ಲಿಂದ ಅವರು ಭಾಗವಹಿಸ್ತಾರೆ. ಹಾಗೆ ಜಮೀತುಲ್ಲಾ ಉಲೆಮಾಯಿ ಹಿಂದ್ ಅದರ ಅಧ್ಯಕ್ಷರಾದಂಥ ಮೌಲಾನಾ ಇಫ್ತಿಕಾರ್ ಅಹಮದ್ ಕಾಸ್ಮಿ ಅವರು ಭಾಗವಹಿಸ್ತಾರೆ. ಹೀಗೆ ಬೇರೆ ಬೇರೆ ವಿಭಾಗದಿಂದ ಬೇರೆ ಬೇರೆ ಧರ್ಮದಿಂದ ಬಂದ ಗುರುದ್ವಾರ ಮಣಿಪಾಲ ಗುರುದ್ವಾರದ ಜ್ಞಾನಿ ಬಲರಾಜ್ ಸಿಂಗ್ ಅವರನ್ನು ನಾವು ಇದು ಮಾಡಿದ್ದೀವಿ. ಆಮೇಲೆ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಫಾದರ್ ಚೇತನ್ ಲೋಬೋ ಅವರನ್ನು ಆಮಂತ್ರಿಸಿದ್ದೆ, ಅವ್ರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಹೀಗೆ ಬೇರೆ ಬೇರೆ ವಿಭಾಗದ ಧರ್ಮಗುರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಅದು ಅಲ್ಲದೇ ಸಾಮಾಜಿಕ ಹೋರಾಟಗಾರರು ಇದರಲ್ಲಿ ಭಾಗವಹಿಸ್ತಾರೆ. ಈಗ ದಲಿತ ಮುಖಂಡರಾದಂಥ ಮಾವಳ್ಳಿ ಶಂಕರ್ ಬೆಂಗಳೂರಿಂದ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಮೋಹನ್ ರಾಜ್ ಅವರು ಕೂಡ ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ರೈತ ಹೋರಾಟ ಈಗ ಇತ್ತೀಚೆಗೆ ನಡೆದಂಥ 13 ತಿಂಗಳ ರೈತ ಹೋರಾಟದಲ್ಲಿ ಭಾಗವಹಿಸಿದಂತಹ ಎಚ್ ಆರ್ ಬಸವರಾಜಪ್ಪ, ಚಾಮರಾಜ ಮಾಲಿ ಪಾಟೀಲ್, ಚಾಮರಸ ಮಾಲಿ ಪಾಟೀಲ್, ಚುಕ್ಕಿ ನಂಜುಂಡಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ. ಮಹಿಳಾ ಹಕ್ಕುಗಳ ಹೋರಾಟಗಳಿಗಾಗಿ ಹೋರಾಟ ಮಾಡಿದಂಥ ಕೆ ನೀಲ ಗುಲ್ಬರ್ಗದವರು ಅವರು ಭಾಗವಹಿಸ್ತಾರೆ. ಮುಸ್ಲಿಂ ಸಮುದಾಯದ ಮುಖಂಡರೊಬ್ಬರು ಬೆಳಗಾವಿ ಮೊಹಮ್ಮದ್ ಸಾದ್ ಅಂತ ಅವರು ಭಾಗವಹಿಸ್ತಾರೆ. ಸಬಿಹಾ ಪಾತಿಮಾ ಅಂತೇಳಿ ಹೇಳಿ ಮುಸ್ಲಿಂ ಸಮುದಾಯದ ಅನುಪಮ ಅಂತೇಳಿ ಒಂದು ಮಾಸಿಕ ಪತ್ರಿಕೆ ಇದೆ, ಅದರ ಸಂಪಾದಕರು ಉಪಸಂಪಾದಕರು ಅವರು ಭಾಗವಹಿಸ್ತಾರೆ. ನಜ್ಮಾ ಚಿಕ್ಕೇರಳೆ ಅಂತೇಳಿ ಯುವ ಹೋರಾಟಗಾರರು ಅವರು ಭಾಗವಹಿಸ್ತಾರೆ. ಅಂದರೆ ಎಲ್ಲ ವಿಭಾಗದ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು ಇಲ್ಲಿ ಸಂದೇಶ. ಅಂದರೆ ಎಲ್ಲರನ್ನೂ ಒಂದುಗೂಡಿಸುವಂಥ ಪ್ರಯತ್ನ ನಾವು ಈ ಸಹಬಾಳ್ವೆ ಮುಖಾಂತರ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳುವಂಥದ್ದು ನೋಡಬೇಕು. ಇನ್ನು ಈ ಮೆರವಣಿಗೆಯಲ್ಲಿ
ಟ್ಯಾಬ್ಲುಗಳನ್ನು ನಾವು ಇದು ಮಾಡ್ತಾಯಿದ್ವಿ. ಟ್ಯಾಬ್ಲು ಅಂದರೆ ಉದಾಹರಣೆಗೆ ನಾರಾಯಣ ಗುರುಗಳ ಟ್ಯಾಬ್ಲು. ನಾರಾಯಣ ಗುರು ಅಂತೇಳಿ ಹೇಳಿದರೆ ಆ ಕಾಲದಲ್ಲಿ ಆ ಹಿಂದುಳಿದ ವಿಭಾಗಕ್ಕೆ ಆ ದೇವಸ್ಥಾನಕ್ಕೆ ಪ್ರವೇಶವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ಪ್ರವೇಶ ಮಾಡಲಿಕ್ಕೆ ಅಥವಾ ಅವ್ರಿಗದೆ ಸತ್ ಬೇರೆ ದೇವಾಲಯ ಕಟ್ಟಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದಂಥ, ಇಲ್ಲಿಯೇ ಅವ್ರು ಸಾವಿರಾರು ಜನ ಲಕ್ಷಾಂತರ ಜನ ಪೂಜೆ ಮಾಡ್ತಾ ಇರುವಂಥ ನಾರಾಯಣ ಗುರುಗಳು ಅವರ ಪ್ರತಿಮೆಯನ್ನು ನಾವು ಆ ಪ್ರಾತ್ಯಕ್ಷಿಕೆ ಅಂತೆ ಟ್ಯಾಬ್ಲೋ ರೂಪದಲ್ಲಿ ಇದು ಮಾಡ್ತೀವಿ. ಹಾಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿದೆ, ಅದು ವಿವರಣೆ ಕೊಡಿದಾಗ ಸಂವಿಧಾನವನ್ನು ರಚಿಸುವುದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್. ಇವತ್ತು ಸಂವಿಧಾನ ಒಂಥರದಲ್ಲಿ ಅಪಾಯದಲ್ಲಿರುವಂಥ ಪರಿಸ್ಥಿತಿಯೂ ಕೂಡ ಇವತ್ತಿದೆ. ಆದ್ದರಿಂದ ಅವರನ್ನು ನೆನಪಿಸಿಕೊಂಡು ಅವರ ಸಂದೇಶವನ್ನು ಜನರಿಗೆ, ಅದಕ್ಕೆ ನಮ್ಮದೊಂದು ಇದೇನೆಂದರೆ ನಾವು ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಹೇಳುವಂಥ ಘೋಷಣೆಯಲ್ಲಿ ನಾವೊಂದು ಕೊಡ್ತೇವೆ. ಅದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಎತ್ತಿ ಹಿಡಿಲಿಕ್ಕೆ ಅದು ಸಹಕಾರ ಆಗ್ತದೆ. ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಎಲ್ಲರನ್ನು ಒಂದುಗೂಡಿಸಿದವರು. ಅವರು ಒಂದುಗೂಡಿಸಿದಂಥ ಸಂದರ್ಭದಲ್ಲಿ ಗುಂಡೇಟಿಗೆ ಬಲಿಯಾದವರು, ಹುತಾತ್ಮರಾದವರು, ದೇಶಕ್ಕಾಗಿ ಎಲ್ಲ ತ್ಯಾಗ ಮಾಡಿದ ಮಾತ್ರ ಅಲ್ಲ, ದೇಶದ ಹುತಾತ್ಮಕ್ಕಾಗಿ ಬಲಿಯಾದವರು, ಅವರನ್ನು ನೆನಪು ಮಾಡ್ಕೊಳ್ತಾರೆ. ವಿವೇಕಾನಂದ, ಮದರ್ ತೆರೇಸ, ಹಾಜಿ, ಮತ್ತು ಇದು ರಾಷ್ಟ್ರಮಟ್ಟದ ಮುಖಂಡರಾಯಿತು. ಇನ್ನು ಉಡುಪಿಯಲ್ಲಿ ಸುಮಾರು ಜನ ಸಾಮರಸ್ಯಕ್ಕಾಗಿ, ಸಾಮಾನ್ಯ ಜನರಿಗಾಗಿ ಕೆಲಸ ಮಾಡಿದವರಿದ್ದಾರೆ. ಈಗ ಹಾಜಿ ಅಬ್ದುಲ್ಲಾ ಸಾಹೇಬರು ದೊಡ್ಡ ಹೆಸರು. ಈಗ ಹಿಂದೆ ಕಾರ್ಪೊರೇಷನ್ ಬ್ಯಾಂಕ್, ಈಗ ಯೂನಿಯನ್ ಬ್ಯಾಂಕ್ ಒಟ್ಟಿಗೆ ಮರ್ಜಿ ಆಗಿದೆ. ಕಾರ್ಪೊರೇಷನನ್ನು ಬ್ಯಾಂಕನ್ನು ಆರಂಭ ಮಾಡಿದವರು ಹಾಜಿ ಅಬ್ದುಲ್ಲಾ ಅವರು. ಅದು ಅವ್ರ ಕೊಡುಗೊಯ್ ದಾನಿ ಅಂತೇಳಿ ಹೇಳಿನೇ ಹೆಸರಾಗಿದ್ದಾರೆ ಅವರು. ಮತ್ತು ಆ ದಾನ ಕೊಟ್ಟಿರೋದು ಕೇವಲ ಇವರಿಗಲ್ಲ, ಯಾರಿಗೆ, ಬರೇ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರಿಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಬಾರಿ ಎಲ್ರಿಗೂ ಗೊತ್ತಿರುವಂಥದ್ದು ಪುನಃ ಹೇಳಬೇಕು ಅಂತ ಅನಿಸುತ್ತೆ. ಈ ಕೃಷ್ಣ ಮಠದಲ್ಲಿ ಒಂದು ಸರಿ ಅಲ್ಲಿ ಆ ದೀಪೋತ್ಸವ ಆಗಿದ್ದಂಥ ಸಂದರ್ಭದಲ್ಲಿ ಮಳೆ ಬಂದು ದೀಪ ನಂದಿ ಹೋದಾಗ ಇವರು ಎಣ್ಣೆ ಪೂರೈಕೆ ಮಾಡ್ತಾರೆ ಅಲ್ಲಿ. ಇಲ್ಲ ಆವಾಗ ಎಣ್ಣೆ ಅವರಿಗೆ ಸಿಗದೇ ಇದ್ದಾಗ ಇವರು ಅದನ್ನು ಪೂರೈಕೆ ಮಾಡ್ತಾರೆ ಧರ್ಮಾರ್ಥವಾಗಿ. ಅಂದರೆ ಆ ದಿವಸ ಬೆಳಿಗ್ಗೆ ಅವರು ಕೃಷ್ಣ ಮಠಕ್ಕೆ ಹೋಗ್ತಾಯಿದ್ರು. ಅದು ಸಾಮರಸ್ಯ, ಅಂಥ ಸಾಮರಸ್ಯ ಬರಬೇಕು ಅಂತೇಳಿ ನಾವು ಇವತ್ತು ಆಸೆ ಪಡ್ತಾ ಇರುವಂಥದ್ದು. ಸೊ ನಾನು ಆದ ಧರ್ಮದವನು, ನೀವು ಆ ಧರ್ಮ ಈ ಧರ್ಮ ಅವರ ವೈಯಕ್ತಿಕ ಆಚಾರ ಅದು ಅದಲ್ಲ, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ. ಅದು ಹಾಜಿ ಅಬ್ದುಲ್ಲಾ ಸಾಹೇಬರು, ಮಾಧವ ಮಂಗಲ ಒಂದು ಅವರು ಕೂಡ ಇವತ್ತು ಒಂದು ಸಮಾಜದ ಬಗ್ಗೆ ಹೋರಾಟ ಮಾಡಿ ಅವರು ಇದು ಮಾಡಿದವರು. ಆಮೇಲೆ ಟಿ ಎಮ್ ಎ ಪೈ ಅವರು ಒಂದು ಗುಡ್ಡ ಇದ್ದಂಥ ಮಣಿಪಾಲವನ್ನು ಒಂದು ವಿದ್ಯಾ ಕೇಂದ್ರವಾಗಿ, ಶೈಕ್ಷಣಿಕ ಕೇಂದ್ರವಾಗಿ, ಮತ್ತು ಉಡುಪಿ ಜಿಲ್ಲೆಯ ಬೆಳವಣಿಗೆಗಾಗಿ ಶ್ರಮಿಸಿದವರು, ಕಾಲೇಜುಗಳನ್ನು ಸ್ಥಾಪನೆ ಮಾಡಿದವರು, ಅವರ ಟ್ಯಾಬ್ಲೆಟ್ಗಳನ್ನು ಇದು ಮಾಡ್ತಾರೆ. ಹೀಗೆ ಒಂದು ರಾಷ್ಟ್ರಮಟ್ಟದ ಮುಖಂಡರ ಟ್ಯಾಬ್ಲೆಟ್ಗಳನ್ನು ಇದು ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಉಡುಪಿ ಜಿಲ್ಲೆಯ ಪ್ರಮುಖರ ಟ್ಯಾಬ್ಲೆಟ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ನಮ್ದು ಇಲ್ಲಿ ಉದ್ದೇಶ ಏನಂದರೆ ಸಂದೇಶ, ಒಳ್ಳೆಯ ಸಂದೇಶವನ್ನು ಜನರಿಗೆ ರೀಚ್ ಮಾಡುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳುವಂಥ ಪ್ರಮುಖವಾದ ಅಂಶ. ಮತ್ತು ಕರಾವಳಿಯ ಕಲಾ ತಂಡಗಳು ಅದು ಇದೆ ನಮ್ಮದ್ದು. ನಮ್ಮಲ್ಲಿ ಏಳು ಬಣ್ಣದ ಪತಾಕೆಗಳು, ರಾಷ್ಟ್ರಧ್ವಜ ಅದೆಲ್ಲ ಅಲ್ಲಿ, ಅದೊಂದು ನೋಡೋದೇ ಒಂದು. ಕರಾವಳಿಯಲ್ಲಿ ಬೇರೆ ಬೇರೆ ವಿಧದ ಆಚರಣೆಗಳಿದ್ದಾವೆ, ಬೇರೆ ಬೇರೆ ವಿಧದ ಕಲೆ ಇದೆ. ಇದು ಯಕ್ಷಗಾನ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಅದು ಎಲ್ಲವನ್ನು ಕೂಡ ನಾವು ಅದನ್ನು ಆ ರೂಪಕದಲ್ಲಿ ತೋರಿಸೋದ್ರ ಮುಖಾಂತರ ಜನರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಅದೇ ರೀತಿ ಸರ್, ಈ ನಡಿಗೆಯ ಹಾದಿ ಹೇಗೆ ಇರ್ತದೆ, ಅಂದರೆ ಎಲ್ಲಿಂದ ಪ್ರಾರಂಭವಾಗ್ತದೆ ಅನ್ನುವಂಥದ್ದು? ಈಗ ನೀವೇ ಈಗಾಗಲೇ ಹೇಳಿದಾಗೆ ಅಜ್ಜರಕಾಳು ಹುತಾತ್ಮ ಚೌಕದಿಂದ ಅದು ಪ್ರಾರಂಭ ಆಗ್ತದೆ. ಆ ಜೋಡು ಕಟ್ಟೆಗೆ ಬಂದು ಕೋರ್ಟ್ ರಸ್ತೆ ಕವಿ ಮುದ್ದಣ್ಣ ಮಾರ್ಗ ಆಗಿ ಬಹುಶಃ ನಾವು ಕಿದಿಯೂರು ಹೋಟೆಲ್ ಆ ಕಡೆಯಿಂದ ಬಂದು ಪುನಃ ಆ ಕವಿ ಮುದ್ದಣ್ಣ ಮಾರ್ಗದಿಂದ ಇಲ್ಲಿಗೆ ಹೋಗ್ತೀವಿ, ಮಿಷನ್ ಕಂಪೌಂಡಿಗೆ ಹೋಗ್ತೀವಿ. ಸೊ ಇದರಲ್ಲಿ ಸುಮಾರು ಒಂದು ಎರಡು ಗಂಟೆಗಳು, ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದರಿಂದಾಗಿ ಕನಿಷ್ಠ ಒಂದು ಎರಡು ಗಂಟೆ ಕಾಲ ಈ ಮೆರವಣಿಗೆ ಜನರನ್ನು ಇದು ಮಾಡಿಕೊಂಡು, ಮತ್ತು ಇದರಲ್ಲಿ ಯಾವ ಘೋಷಣೆಗೆ ಇಷ್ಟನೇ ಏನೇ ಇರೋದಿಲ್ಲ.
ಶಾಂತಿಯುತವಾಗಿ ಜೈಕಾರ ಹಾಕುವಂತದ್ದು ಶಾಂತಿಯುತವಾಗಿ ಮೆರವಣಿಗೆ ಅಂದ್ರೆ ಆ ಟ್ಯಾಬ್ಲೆಟ್ಗಳ ಮುಖಾಂತರ ಸಂದೇಶವನ್ನು ಕೊಡುವಂಥದ್ದು. ಸೊ ಪತಾಕೆಗಳ ಮುಖಾಂತರ ಸಂದೇಶ ಕೊಡೋದು, ರಾಷ್ಟ್ರ ಧ್ವಜದ ಮುಖಾಂತರ ಸಂದೇಶ ಕೊಡುವಂಥದ್ದು. ಇದು ಒಂದು ಗೌಜಿ ಮಾಡಬೇಕು, ಗಲಾಟೆ ಮಾಡಬೇಕು, ಶಬ್ದ ಮಾಡಬೇಕು ಅನ್ನುವಂಥದ್ದಲ್ಲ, ಸಂದೇಶ ಕೊಡಬೇಕನ್ನುವಂಥದ್ದೇ ಇದರಲ್ಲಿರುವಂಥ ಮುಖ್ಯ ಉದ್ದೇಶ. ಅದು ಆ ರೀತಿಯಾಗಿ ನಾವು ನೋಡಿದ್ವಿ. ಸಂಘರ್ಷದಿಂದ ಸಂದೇಶ ಅಲ್ಲ, ಸಹಬಾಳ್ವೆಯಿಂದ ಸಂದೇಶ ಅನ್ನುವಂಥದ್ದು. ಓಕೆ ಸರ್. ಹಾಗೆ ಒಬ್ರು ಕಾಲರ್ ಹೇಳಿದ್ದಾರೆ, ಇಕ್ಬಾಲ್ ಅಂತ ಹೇಳಿ, ಕುಂಜಿಬೆಟ್ಟುವಿನಿಂದ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಇಕ್ಬಾಲ್ ಅವರೇ. ನಮಸ್ತೆ, ಹೇಳಿ ಸರ್. ಈಗ ಮೇ 14ರಂದು ಉಡುಪಿಯಲ್ಲಿ ರಾಜ್ಯ ಮಟ್ಟದ ಸಾಮರಸ್ಯ ನಡಿಗೆ ಈ ಸಮಾವೇಶದ ಉದ್ದೇಶವೇನು? ಓಕೆ, ಉದ್ದೇಶವೇನು ಅಂತ ಕೇಳ್ತಾ ಇದ್ದೀರಾ? ಹೌದು. ಓಕೆ, ಈಗಾಗಲೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ನಾನು ಕೇಳಿದ್ದೇನೆ ಏನು ಈ ಕಾರ್ಯಕ್ರಮದ ಉದ್ದೇಶ ಅನ್ನುವಂಥದ್ದು. ಆದ್ರೂ ನಿಮ್ಮ ಪ್ರಶ್ನೆಗೆ ಇನ್ನೊಮ್ಮೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಸರ್, ಅವರು ಏನು ಉದ್ದೇಶ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಸಾರಿ ಇಕ್ಬಾಲ್ ಅವರೇ, ನಾವು ಈ ಉದ್ದೇಶವನ್ನು ಹೇಳಿದ್ದೀವಿ. ಒಂದು ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು, ಸಾಮರಸ್ಯ ಹಿಂದೆ ಯಾವ ರೀತಿ ಇತ್ತು, ಈಗ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಜೈನರಿದ್ದಾರೆ, ಬುದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಬೇರೆ ಬೇರೆ ಜಾತಿ ಆಚಾರ ವಿಚಾರಗಳಿದ್ದಾರೆ. ಆದರೆ ಎಲ್ಲರೂ ಅವರವರ ಆಚಾರ ವಿಚಾರಗಳನ್ನು ಅವರವರ ವೈಯಕ್ತಿಕವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಇತ್ತೀಚಿನ ವರ್ಷದಲ್ಲಿ ಇಂಥದೇ ಉಡುಗೆ ಉಡಬೇಕು ಅಥವಾ ಇಂಥದ್ದೇ ಆಹಾರ ಸೇವಿಸಬೇಕು, ಇಂಥದ್ದೇ ರೀತಿಯಲ್ಲಿ ನೀವು ಕಲಿಬೇಕು ಅನ್ನುವಂಥ ಒಂದು ಒತ್ತಡ ಬೇರೆ ಬೇರೆ ವಿಭಾಗದಿಂದ ಬರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಈ ಕೆಲವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳುವಂಥ ರೀತಿಯಲ್ಲಿ ಕೆಲವು ಬರ್ತಾ ಇದೆ. ಸೊ ಅದು ಶಾಂತಿಯನ್ನು ಕದಡ್ತದೆ, ಸೌಹಾರ್ದತೆಯನ್ನು ಕದಡ್ತದೆ, ಸಾಮರಸ್ಯನ್ನು ಕದಡ್ತದೆ, ಸಹಬಾಳ್ವೆ, ನಾವು ಒಟ್ಟಿಗೆ ಬದುಕ್ತಾ ಇದ್ದವರು, ಒಂದಾಗಿ ಇದ್ದವರು, ಅದು ಒಬ್ಬರ ಮೇಲೆ ಇನ್ನೊಬ್ಬರು ಅಪನಂಬಿಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹೋಗಬೇಕು. ಇದು ನಾವು ಹಿಂದೆ ಇದನ್ನು ಕಾಣ್ತಾ ಇರಲಿಲ್ಲ, ಇತ್ತೀಚಿನ ವರ್ಷದಲ್ಲಿ ಅದು ಕಾಣ್ತಾ ಇದ್ದೀವಿ. ಅದು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇರುವಂಥದ್ದು. ಅದರಿಂದ ನಾವೆಲ್ಲರ ನಮ್ಮ ಆಚಾರ ವಿಚಾರಗಳು ಏನಿದ್ರೂ ಕೂಡ ಅದು ವೈಯಕ್ತಿಕ, ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಪ್ರದೇಶದಲ್ಲಿ ಅದನ್ನು ಮಾಡ್ತೀವಿ. ಆದರೆ ಸಮಾಜದಲ್ಲಿ ಬಂದಾಗ ನಾವೆಲ್ಲರೂ ಒಂದಾಗಿ ಇರಬೇಕು ಅನ್ನುವಂಥ ಭಾವನೆಯನ್ನು ಈಗ ಸಂವಿಧಾನ ಅಂಬೇಡ್ಕರ್ ಬಗ್ಗೆ ನಾವೀಗ ಹೇಳಿದ್ದೀವಿ, ನಿಮಗೆ ನೀವು ಕೇಳಿಸ್ಕೊಂಡಿದ್ದೀರಿ ಅಂತೇಳಿ ತಿಳ್ಕೊಂಡ್ವಿ. ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದೆ, ಎಲ್ಲ ಧರ್ಮದವರು ಒಂದಾಗಿ ಇರಬೇಕು ಅನ್ನುವಂಥ ಸಂದೇಶವನ್ನು ಅದು ಕೊಡ್ತಾ ಇದೆ. ಎಲ್ರಿಗೂ ಕೆಲಸ ಮಾಡುವ ಹಕ್ಕು, ಇದು ಕೆಲಸ ಮಾಡುವ ರೀತಿಯಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಇದಿದೆ. ಎಲ್ರಿಗೂ ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅಂತೇಳಿ ಹೇಳುವಂಥದ್ದು ಆ ಸಂವಿಧಾನದಲ್ಲಿದೆ. ಆ ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರಿಂದ ಆ ಹೆಸರೇ ಹೇಳುವಾಗೆ ಸಾಮರಸ್ಯ ನಡಿಗೆ ಸಹಬಾಳ್ವೆಯ ಸಮಾವೇಶ ಅಂತೇಳಿ ಹೇಳುವಂಥ, ಎಲ್ಲರೂ ಒಂದಾಗಿ ಇರಬೇಕು, ಒಂದಾಗಿ ಇದ್ದು ವ್ಯಕ್ತಿ ಮತ್ತು ಕುಟುಂಬದ ಬೆಳವಣಿಗೆನೂ ಆಗಬೇಕು, ಅದರ ಜೊತೆಯಲ್ಲಿ ಸಮಾಜ ಮತ್ತು ದೇಶದ ಬೆಳವಣಿಗೆ ಆಗಬೇಕು. ಅದು ಜನರನ್ನು ಡಿವೈಡ್ ಮಾಡಿ ಬೆಳವಣಿಗೆ ಆಗುವಂಥದ್ದಲ್ಲ, ಅದು ಬೆಳವಣಿಗೆ ಪರ್ಮನೆಂಟ್ ಆಗಿ ಆಗೋದಿಲ್ಲ. ಅಂಥ ಬೆಳವಣಿಗೆ ಕೆಲವು ವ್ಯಕ್ತಿಗಳದ್ದು ಮಾತ್ರ ಬೆಳವಣಿಗೆ ಆಗ್ತದೆ, ಎಲ್ಲರ ಬೆಳವಣಿಗೆ ಆಗೋದಿಲ್ಲ. ನಾವು ಹೇಳೋದು ಎಲ್ಲರ ಬೆಳವಣಿಗೆ ಶಾಂತಿ ಸಂದೇಶದ ಮುಖಾಂತರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಇಕ್ಬಾಲ್ ಅವರೇ, ತುಂಬ ಒಳ್ಳೆ ಕೆಲಸ ಸರ್. ನಾವು ಕೆಆರ್ಎಸ್ ಪಕ್ಷದ ಉಡುಪಿ ಜಿಲ್ಲಾ ಕಾರ್ಯದರ್ಶಿ, ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ. ಥ್ಯಾಂಕ್ ಯು. ನೀವು ಬರಬೇಕು, ನಿಮ್ಮ ಮಿತ್ರರಿಗೂ ಹೇಳಿ ಆದಷ್ಟು ಜಾಸ್ತಿ ಜನರನ್ನ. ಖಂಡಿತ ನಮ್ಮ ಪಕ್ಷದಿಂದ ಸಂಪೂರ್ಣ ಬೆಂಬಲ ಕೊಡ್ತೇವೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ. ಥ್ಯಾಂಕ್ ಯು. ಓಕೆ ಸರ್. ಅದೇ ರೀತಿ ಸರ್, ನೀವು ಅಂದರೆ ಯಾವ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸರ್, ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ವಿ, ಏನಾದರೂ ಹೇಳೋದಿದ್ರೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಕಾರ್ಯಕ್ರಮದಿಂದ ಏನು, ಸಮಾಜವನ್ನು ಒಡೆಯುವಂತಹ ಒಂದು ಶಕ್ತಿಗಳ ವಿರುದ್ಧ ಸಮಾಜವನ್ನು ಜೋಡಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ರಾಷ್ಟ್ರಕವಿ ಕುವೆಂಪು ಅವರು ಏನು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ. ಶಾಂತಿಯ ತೋಟ ಅಂದರೆ ಅದರಲ್ಲಿ ಬೇರೆ ಬೇರೆ ಹೂಗಳಿರ್ತವೆ. ಆ ಹೂಗಳಿರುವಾಗ ಅದರಲ್ಲಿ ಏನಾದರೂ ಕ್ರಿಮಿಕೀಟಗಳು ಬರುವಂಥದ್ದು ಸ್ವಾಭಾವಿಕ. ಆ ಕ್ರಿಮಿಕೀಟಗಳನ್ನು ತೆಗೆದು ನಾವು ಆ ಹೂಗಳನ್ನು ಸಂರಕ್ಷಿಸುವಂತಹ ಕೆಲಸ ಅದು ಆಗಬೇಕು ಎಂಬ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಇಷ್ಟೇ. ಈಗ ನಮ್ಮ ದೇಶದ ಸಂವಿಧಾನ ಇದೆ, ಸಂವಿಧಾನವನ್ನು ಎಲ್ರಿಗೂ, ಆ ಸಂವಿಧಾನದಲ್ಲಿ ಎಲ್ರಿಗೂ ಎಲ್ಲವೂ ಸಿಗುತ್ತೆ ಅಂತೇಳಿ ಹೇಳಿ ನಾನು ಹೇಳೋದಿಲ್ಲ.
ಆದರೆ ಆ ಸಂವಿಧಾನದಲ್ಲಿ ನಮಗೆ ಒಂದಾಗಿ ಬದುಕುವ ಹಕ್ಕನ್ನು ಆ ಸಂವಿಧಾನ ಕೊಟ್ಟಿದೆ. ಆ ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಅದನ್ನು ಯಾರಾದರೂ ಅಪಾಯಕ್ಕೆ ತಳ್ಳಿದರೆ ಅದು ಇಲ್ಲ, ನಾವು ಅಪಾಯಕ್ಕೆ ತಳ್ಳಬೇಡಿ, ನಾವೆಲ್ಲ ಒಂದಾಗಿ ಇರ್ತೀವಿ, ನಾವು ಭಾರತೀಯರು. ಸಂವಿಧಾನದಲ್ಲಿ ಪೀಠಿಕೆ ಅಂತೇಳಿದೆ. ಪೀಠಿಕೆ ಆರಂಭ ಆಗುವುದೆ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಅಂತೇಳಿ ಹೇಳಿ ಆರಂಭ ಆಗುತ್ತೆ. ಆ ಕಲ್ಪನೆಯನ್ನು ನಾವು ಪಾಲನೆ ಮಾಡಬೇಕು, ಅದನ್ನು ಉಳಿಸ್ಕೊಳ್ಬೇಕು ಮತ್ತು ಅದನ್ನು ಬೆಳೆಸ್ಕೊಳ್ಬೇಕು. ಆ ಬೆಳೆಸೋದ್ರ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಆ ಅಭಿವೃದ್ಧಿ ಸಾಮಾನ್ಯ ಜನಕ್ಕೂ ಸಿಗುವಂತಾಗಬೇಕು ಅನ್ನುವಂಥ ಆಶಯವನ್ನು ನಾವು ಹೊಂದಿದ್ದೀವಿ. ಇದರಲ್ಲಿ ಆ ಆಶಯವನ್ನು ಕೂಡ ನಾವು ಅದನ್ನು ಸಂದೇಶ ಕೊಡಲಿ ಹೋಗ್ತೀವಿ. ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಆಶಯವನ್ನು ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗಳಲ್ಲಿ ಈಡೇರುವಂತೆ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತೇಳಿ ಹೇಳಿ ಅವರಲ್ಲಿ ಕೈ ಮುಗಿದು ಕೇಳ್ತಕೊಳ್ತಾ ಇದ್ದೀವಿ. ಸರ್, ಒಂದು ಒಳ್ಳೆ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರ. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು, ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳ್ತಿದ್ವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿವರ್ 24x7.